ಆಪರೇಷನ್ ಹಸ್ತದ ಸದ್ದು ಈಗ ಜೋರಾಗ್ತಾ ಇದೆ ಬಿ ಜೆ ಪಿಯಿಂದ ಕೆಲವರನ್ನು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರಲ್ಲಿ ಕೆಲವರಿಗೆ ಲೋಕಸಭೆಯ ಟಿಕೆಟ್ ಕೊಡುವಂತಹ ಲೆಕ್ಕಾಚಾರವನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಿದೆ ಹಾಗಾಗಿ ಆಪರೇಷನ್ ಹಸ್ತ ಲೋಕಸಭೆಯೇ ಚಿತ್ತ ಕಮಲದವರು ಕ್ಯಾಂಡಿಡೇಟ್ ಮಾಡುವಂತಹ ಪ್ಲಾನ್ ಎರಡು ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಆಪರೇಷನ್ ಹಸ್ತದ ವಿಕೆಟ್ಗಳಿಗೆ ಟಿಕೆಟ್ ಕೊಡದಂತೆ ಅಂದರೆ ಬಿ ಜೆ ಪಿಯಿಂದ ತಂದು ಅವರಿಗೆ ಟಿಕೆಟ್ ಕೊಡುವ ಲೆಕ್ಕಾಚಾರವನ್ನು ಈಗ ಕಾಂಗ್ರೆಸ್ ಹಾಕುತ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಅಥವಾ ಗೆದ್ದ ಕಮಲ ಸ್ಟಾರ್ಗಳನ್ನು ಕಮಲದ ಶಾಸಕರನ್ನು ಕಮಲದ ನಾಯಕರನ್ನ ಘರ್ ವಾಪ್ಸಿ ಅಂದರೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಚಾಲನೆಯನ್ನು ಕೊಡಲಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲೇ ಇವೆಲ್ಲವೂ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಉತ್ತರ ಕರ್ನಾಟಕ ಭಾಗದ ನಾಯಕರನ್ನು ಸೆಳೆಯೋದಕ್ಕೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿಗೆ ಮಧ್ಯಸ್ಥಿಕೆಯಂತೆ ಅವರ ಮಧ್ಯಸ್ಥಿಕೆ ಮೈಸೂರು ಬೆಂಗಳೂರು ಭಾಗಕ್ಕೆ ಪರಮೇಶ್ವರ್ ಮತ್ತು ರಾಮಲಿಂಗಾರೆಡ್ಡಿ ಮಧ್ಯಸ್ಥಿಕೆ ಮೊದಲ ಹಂತದಲ್ಲಿ ಆಪರೇಷನ್ ಮತ್ತು ಘರ್ ವಾಪ್ಸಿ ಗೇಮ್ ಆಡೋದು ಬಿ ಜೆ ಪಿ ಗೆದ್ದಿರುವ ಆ ಐದು ಲೋಕಸಭಾ ಕ್ಷೇತ್ರಗಳು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಮೂರು ಚಿಕ್ಕಬಳ್ಳಾಪುರ ಅಥವಾ ಮೈಸೂರು ಭಾಗ ಅಥವಾ ಮಂಡ್ಯ ಇದ್ಯಾವುದಾದರೂ ಸೆಪ್ಟೆಂಬರ್ ಮೊದಲ ವಾರ ಕುದುರೆಗಳ ಪರಿಶೀಲನೆ ನಡೆಯುತ್ತಂತೆ ಇದನ್ನು ಕೊಂಡ್ಕೊಬೋದಾ ಕೊಂಡ್ಕೊಳ್ಳೋಂಗಿಲ್ವಾ ಅಂತ ಫಸ್ಟು ಪರಿಶೀಲನೆ ಮಾಡಿ ಕೊಂಡ್ಕೋಬಹುದು ಅಂತ ಆದರೆ ಆಮೇಲೆ ಆ ನಿರ್ಧಾರವನ್ನು ಹೈಕಮಾಂಡ್ ಮುಂದಿಡೋದಕ್ಕೆ ಈಗ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕೆ ಅಂತಂದರೆ ಕಳೆದ ನಾಲ್ಕೈದು ದಿನಗಳಿಂದ ಈ ಸುದ್ದಿ ಹೆಚ್ಚೆಚ್ಚು ಓಡಾಡ್ತಾ ಇದೆ ಎಲ್ಲ ಕಡೆ ಬಿ ಜೆ ಪಿಯ ಕೆಲ ನಾಯಕರನ್ನು ಪಕ್ಷಕ್ಕೆ ಕರ್ಕೊಂಡು ಬರೋದು ಆಪರೇಷನ್ ಟ್ವೆಂಟಿ ಅಂತ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡಿದಾರಲ್ಲ ಕಾಂಗ್ರೆಸ್ನವರು ಈ ಬಾರಿ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನ ಗೆಲ್ಲೇಬೇಕು ಅಂತ ಅದಕ್ಕೆ ರಾಜ್ಯ ಸರ್ಕಾರಕ್ಕೇನು ಅದರಿಂದ ಅನುಕೂಲ ಏನಾಗಲ್ಲ ಯಾಕೆಂದರೆ ಈಗಾಗಲೇ ಅವರು ನೂರ ಮೂವತ್ತೈದು ಜನ ಇದ್ದಾರೆ ಬಹುಮತ ಇದೆ ತೊಂದರೆ ಇಲ್ಲ ಬಟ್ ಅವರನ್ನು ಸೆಳೆಯೋದ್ರ ಮುಖಾಂತರ ಲೋಕಸಭೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಅವ್ರಿಗೂ ಟಿಕೆಟ್ ಕೊಡೋದು ಅನ್ನುವಂತಹ ಪ್ಲ್ಯಾನ್ ಅಥವಾ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಇದೆ ಹಾಗಾಗಿ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಬಿ ಜೆ ಪಿಯಲ್ಲಿ ಸಚಿವರಾಗಿದ್ದು ಈಗ ಶಾಸಕರಾಗಿರುವ ಓರ್ವ ಪ್ರಭಾವಿಗೆ ಗಾಳ ಹಾಕಿದ್ದಾರೆ ಮಾತುಕತೆ ನಡೆದಿದೆ ಅಂತ ಇನ್ನೂ ಇಬ್ರು ಬರೋದಕ್ಕೆ ಉತ್ಸುಕರಾಗಿದ್ದಾರೆ ಅಂತ ಇವೆಲ್ಲವೂ ಕೂಡ ನಡೀತಾ ಇದೆ ನನ್ನ ಹತ್ರ ಯಾರು ಏನು ಮಾತಾಡಿಲ್ಲ ರಾಜಕೀಯದಲ್ಲಿ ಯಾರ್ಯಾರು ಏನೇನು ನಿರ್ಧಾರ ತಗೊಳ್ಕೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರವ್ರ ಬದುಕಿನ ಬಗ್ಗೆ ಅವರವರ ಭವಿಷ್ಯದ ಬಗ್ಗೆ ಅವ್ರವ್ರ ತೀರ್ಮಾನ ಮಾಡ್ಕೊಳ್ತಾರೆ ನನ್ನ ಹತ್ರ ಯಾರೂ ಯಾವ ಚರ್ಚೆನೂ ಆಗಿಲ್ಲ ಸ್ವಾಗತ ನಾನು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗು ಗೆದ್ದಂಥವ್ರಿಗೆ ಗೌರವ ಕೊಡಬೇಕು ಯಾವ ಕ್ಷೇತ್ರದಲ್ಲಿ ಯಾರು ಜನ ಪ್ರತಿನಿಧಿಗಳಿದ್ದಾರೆ ಅವರಿಗೆಲ್ಲ ಗೌರವ ಕೊಡಬೇಕು ಅಷ್ಟು ಒಬ್ಬ ಸರ್ಕಾರ ಮಂತ್ರಿ ಅಂದರೆ ಎಲ್ಲರಿಗೂ ಮಂತ್ರಿ ನಾನು ಎಲ್ಲರಿಗೂ ನಮ್ಮ ಸರ್ಕಾರ ರಕ್ಷಣೆ ಮಾಡಬೇಕು ಆ ಕೆಲಸ ನಾವು ಮಾಡಬೇಕು ಈಗ ಸದ್ಯಕ್ಕೆ ಸದ್ಯಕ್ಕೆ ಅಂಥ ಉದ್ಭವ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮೊನ್ನೆ ನಾನು ಹೇಳಿದ್ದೀನಿ ನಿಮ್ಮ ಓಟ್ ಶೇರ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ ರವೀಶ್ ಈಗ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು ನಿಜಕ್ಕೂ ಕೂಡ ಬಿ ಜೆ ಪಿಯಿಂದ ನಾಯಕರನ್ನ ಕರ್ಕೊಂಡು ಬಂದು ಅವರಲ್ಲಿ ಕೆಲವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡುವ ಅನಿವಾರ್ಯತೆ ಇದೆಯಾ ಕಾಂಗ್ರೆಸ್ನಲ್ಲೇ ಲೀಡರ್ಸ್ ಇಲ್ವಾ ಯಾವ ಹಂತದವರೆಗೆ ಇದು ಪ್ರೋಗ್ರೆಸ್ ಆಗಿದೆ ಇಲ್ಲಿ ತನಕ ಅಂತ ಅರವಿಂದ್ ಪ್ರಮುಖವಾಗಿ ರಾಜಕಾರಣದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲದೇ ರಾಜಕೀಯನೇ ನಡೆಯೋದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಅಧಿಕಾರಕ್ಕಾಗಿ ಬೇರೆ ಬೇರೆ ರೀತಿಯ ಗೇಮ್ ಪ್ಲಾನನ್ನು ಮಾಡ್ತಾರೆ ನೂರು ಮೂವತ್ತೈದು ಸೀಟ್ ಗೆದ್ದಿದ್ರು ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರೂ ಕೂಡ ರಾಜಕೀಯ ತಂತ್ರಗಾರಿಕೆಯಲ್ಲಿ ಎಲ್ಲೂ ಕೂಡ ಎಡವಟ್ಟು ಆಗಬಾರ್ದು ಅನ್ನೋದು ಕಾಂಗ್ರೆಸ್ನ ಮಾಸ್ಟರ್ ಪ್ಲ್ಯಾನ್ ಆಗಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನಮ್ಮದೇ ಸರ್ಕಾರ ಇದ್ದರೂ ಈ ಒಂದು ಕರ್ನಾಟಕದಲ್ಲಿ ಈ ಸ್ಥಿತಿ ಆಯ್ತಲ್ಲ ಅಂತ ಒಂದು ಪಶ್ಚಾತ್ತಾಪ ಆಗಬಾರ್ದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾಯಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲಿ ಸಮರ್ಥವಾಗಿ ಅಭ್ಯರ್ಥಿಗಳಿಲ್ವೋ ಅಲ್ಲಿ ಅನ್ಯ ಪಕ್ಷಗಳಿಂದ ಬರುವಂಥವ್ರಿಗೆ ಮನೆ ಹಾಕ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಚರ್ಚಾ ಇದೆ ಇನ್ನೂ ಕೂಡ ಅದನ್ನು ಫೈನಲ್ ಮಾಡಲಿಲ್ಲ ಅಂದರೆ ಬಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತೀವಿ ಅಂತ ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಗೋಗಿದ್ರು ಅವರ ಜೊತೆ ಮಾತುಕತೆ ಮತ್ತು ಅವ್ರಿಗೂ ಕೂಡ ಕೆಲವರಿಗೆ ಇಷ್ಟ ಇರತಕ್ಕಂಥದ್ರ ಬಗ್ಗೆ ಪ್ರಾಥಮಿಕವಾಗಿ ಒಂದು ಸುತ್ತಿನ ಚರ್ಚೆ ಆಗಿದೆ ಇನ್ನೊಂದು ಕಡೆ ಈಗಾಗಲೇ ಬಿ ಜೆ ಪಿಲಿರ್ತಕ್ಕಂಥ ಕೆಲವರು ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥವ್ರನ್ನು ಕೂಡ ಸಂಪರ್ಕ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳು ನಡೀತಾ ಇದೆ ಅದರಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಇಬ್ಬರು ಮಾಜಿ ಸಚಿವರು ಈಗಾಗಲೇ ಆ ಒಂದು ಮಾತುಕತೆ ಪ್ರಾಥಮಿಕ ಹಂತದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಬ್ಬ ಮಾಜಿ ಸಚಿವ ಆ ಒಂದು ಮಾಜಿ ಶಾಸಕರು ಇನ್ನೊಬ್ಬ ಮಾಜಿ ಸಚಿವ ಹಾಲಿ ಶಾಸಕರು ಹಾಗಾಗಿ ಈ ರೀತಿಯ ಚರ್ಚೆಗಳಾಗಬೇಕಾದ್ರೆ ಏಕಾಏಕಿ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡದೆ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋ ಅಂತಕ್ಕೂ ಕೂಡ ಕಾಂಗ್ರೆಸ್ ಹೋಗೋದಿಲ್ಲ ಯಾಕೆಂದರೆ ಕಾಂಗ್ರೆಸ್ ಈಗ ನೂರ ಮೂವತ್ತೈದು ಸ್ಥಾನಗಳ ಗಟ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಭವಿಷ್ಯದ ಲೆಕ್ಕಾಚಾರಗಳನ್ನು ಕೂಡ ಹಾಕ್ತಾರೆ ಅಂತ ಹೇಳಲಾಗ್ತದೆ ಆ ಕಾರಣಕ್ಕೋಸ್ಕರವಾಗಿ ಸ್ಟೇಜ್ ಬೈ ಸ್ಟೇಜು ಅಂದರೆ ಈಗ ಕಾಂಗ್ರೆಸ್ ಬಳಿ ಇರ್ತಕ್ಕಂಥದ್ದು ಒಂದೇ ಲೋಕಸಭಾ ಕ್ಷೇತ್ರ ಒಬ್ಬನೇ ಆ ಒಂದು ಸಂಸದ ಹಾಗಾಗಿ ಇದನ್ನು ಹದಿನೈದರಿಂದ ಇಪ್ಪತ್ತಕ್ಕೆ ಏರಿಸಬೇಕು ಅಂದರೆ ಇದು ಸವಾಲಿನ ಕೆಲಸವೇ ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಆಪರೇಷನ್ ಅಸ್ತ ಮತ್ತು ಗರು ವಾಪಸಿ ಗೇಮ್ ಪ್ಲಾನ್ ಏನಿದೆ ಇದನ್ನು ಭಾಳ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ತುಮಕೂರು ಚಿಕ್ಕಬಳ್ಳಾಪುರ ಈ ಒಂದು ಏರಿಯಾಗಳಿಗೆ ಸಂಬಂಧಪಟ್ಟಂಥ ಒಂದು ಗರು ವಾಪಸಿ ಮತ್ತು ಆಪರೇಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮತ್ತು ಅವರ ಮಧ್ಯಸ್ಥಿಕೆ ಜೊತೆಗೆ ಆ ಒಂದು ಆ ಭಾಗದ ಸ್ಥಳೀಯ ಶಾಸಕರು ಸಂಸದರು ಯಾರಿರ್ತಾರೆ ಅವರ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹುಬ್ಳಿ ಧಾರವಾಡ ಬೆಳಗಾವಿಯ ಆ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಅದನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಅವರಿಗೆ ಆ ಒಂದು ಮಧ್ಯಸ್ಥಿಕೆಯ ಇದನ್ನು ಟಾಸ್ಕನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆಲವರು ಸೋತಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಅಂದರೆ ಬಿ ಜೆ ಪಿಯಿಂದ ಸೋತಿರ್ತಕ್ಕಂಥವರು ಕೂಡ ಮಾಜಿ ಸಚಿವರು ಕೆಲ ಶಾಸಕರು ಕೂಡ ಸಂಪರ್ಕದಲ್ಲಿರುವಂಥ ನೋಡ್ಕೊಂಡಿದ್ದಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗುತ್ತೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿದ್ದರೂ ಕೂಡ ರಾಜಕೀಯ ಸ್ಟ್ರಾಟಜಿಯಲ್ಲಿ ಎಲ್ಲೂ ಕೂಡ ಎಡಬಾರ್ದು ಅನ್ನೋ ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲವೂ ಆದ ಬಳಿಕ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಹಾಗಾಗಿ ಹೈಕಮಾಂಡ್ ಒಂದು ಸಮ್ಮುಖದಲ್ಲೇ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪರಿಶೀಲನೆಯಾಗಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ ಹಾಗಾಗಿ ಅದು ಸೆಪ್ಟೆಂಬರ್ ಮೊದಲ ವಾರದಿಂದ ಚಾಲನೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅಕ್ಟೋಬರ್ ನವೆಂಬರ್ ಒಳಗಡೆ ಎಲ್ಲವನ್ನು ಕೂಡ ಪೂರ್ಣಗೊಳಿಸ್ಕೊಳ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಅವತ್ತಿನ ಸಭೆಯಲ್ಲಿ ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ ಹಾಗಾಗಿ ಇನ್ನೆರಡು ಮೂರು ತಿಂಗಳಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅಮೀಶ್ ಈಗಾಗಲೇ ನೂರ ಮೂವತ್ತೈದು ಸೀಟನ್ನು ಪಡೆದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಮತ ಹಾಕುವ ಪ್ಯಾಟ್ರನ್ನೇ ಬೇರೆ ಜನ ಯೋಚನೆ ಮಾಡೋದೇ ಬೇರೆ ಲೋಕಸಭೆಯಲ್ಲಿ ಯೋಚನೆ ಮಾಡೋದೇ ಬೇರೆ ಹಾಗಾಗಿ ಲೋಕಸಭೆಯಲ್ಲಿ ನಮಗೆ ಇಷ್ಟೊಂದು ನಂಬರ್ಸು ಬರೋದಿಲ್ಲ ಅಂತಕ್ಕಂಥ ಭಯ ಏನಾದರೂ ಕಾಂಗ್ರೆಸ್ಗೆ ಕಾಡ್ತಿರ್ಬೋದಾ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಒಂದೊಂದು ಆತಂಕ ಇದ್ದೇ ಇರುತ್ತೆ ಯಾಕೆಂದರೆ ಬಿ ಜೆ ಪಿಗೂ ಕೂಡ ಇದೇನು ಆ ಭಯ ಇಲ್ಲ ಅವರು ಅದೇ ರೀತಿ ಒಂದು ರೀತಿಯಲ್ಲಿ ಮೋದಿ ಹವಾದಲ್ಲೇ ಆ ಕಡೆ ಕಿಳಿತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿ ಇಲ್ಲ ಯಾಕೆಂದರೆ ಬಿ ಜೆ ಕೂಡ ಸ್ಥಳೀಯ ಮಾಸ್ ಲೀಡರ್ ನಾಯಕತ್ವ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾಸ್ ಲೀಡರ ಕೊರತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಆ ಆತಂಕದ ಹಿನ್ನೆಲೆಯಲ್ಲೇ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮದೇ ಸರ್ಕಾರ ನೂರ ಮೂವತ್ತೈದು ಸೀಟ್ ಗೆದ್ದಿದ್ದೀವಿ ಇಂಥ ಸಂದರ್ಭದಲ್ಲಿ ಏನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಹಾಗಾಗಿ ಸರ್ಕಾರದ ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಒಂದು ರೀತಿಯಲ್ಲಿ ವಿಪಕ್ಷಗಳು ಪ್ರಶ್ನೆ ಮಾಡಿಬಿಡ್ತವೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಅದು ಬೇರೆ ಬೇರೆ ರೀತಿಯ ಪರಿಣಾಮ ಬೀರ್ಬೋದು ಅನ್ನೋ ಆತಂಕವೂ ಕೂಡ ಕಾಂಗ್ರೆಸ್ಗೆ ಇರುತ್ತೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಒಂದು ಗೇಮ್ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಅರವಿಂದ್ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡಿ